ಅಕ್ಕಿ ಕಾಳಿನ ಮೇಲೆ ಹೆಸರು ಬರೆದು ಕೀಬೆಂಚಾಗಿ ಬಳಸಿದ್ದನ್ನ ನೋಡಿದ್ದೀರಿ. ಆದರೆ ಅಕ್ಕಿ ಕಾಳಲ್ಲಿ ಭಗವದ್ಗೀತೆ ಬರೆದ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ಅಚ್ಚರಿ ಪಡಬೇಡಿ, ಹೈದರಾಬಾದ್ ಮೂಲದ ಯುವತಿಯೊಬ್ಳು ಇಂಥದ್ದೊಂದು ಸಾಧನೆ ಮಾಡಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಹೈದರಾಬಾದ್ನ ರಾಮಗಿರಿ ಸ್ವಾರಿಕಾ 4042 ಅಕ್ಕಿ ಕಾಳುಗಳ ಮೇಲೆ ಭಗವದ್ಗೀತೆ ಬರೆಯುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಕಾನೂನು ವಿದ್ಯಾರ್ಥಿನಿಯಾಗಿರುವಂತಹ ಸ್ವರಿಕಾ ಮೈಕ್ರೋ ಆರ್ಟ್ 1800 ಶ್ಲೋಕಗಳಿರುವಂತಹ ಭಗವದ್ಗೀತೆಯನ್ನ 150 ಗಂಟೆಗಳಲ್ಲಿ ಬರೆದಿದ್ದಾರೆ. ಎರಡು ಸಾವಿರಕ್ಕೂ ಅಧಿಕ ಮೈಕ್ರೋ ಕಲಾಕೃತಿಗಳನ್ನ ರಚನೆ ಮಾಡಿರುವ ಸ್ವರಿಕಾ ಅಕ್ಕಿಯ ಮೇಲೆ ಮೈಕ್ರೋ ಆರ್ಟ್ ಮಾಡುವಾಗ ಭೂತ ಕನ್ನಡಿಯನ್ನು ಬಳಕೆ ಮಾಡಲ್ವಂತೆ. ಕೇವಲ ಅಕ್ಕಿ ಮಾತ್ರವಲ್ಲದೆ ಹಾಲು, ಕಾಗದ ಮತ್ತು ಎಳ್ಳುಗಳನ್ನು ಬಳಕೆ ಮಾಡಿ ಕಲಾಕೃತಿಯನ್ನ ರಚಿಸಿದ್ದಾರೆ. ಇನ್ನು ಭಾರತದ ಮೊದಲ ಸೂಕ್ಷ್ಮ ಕಲಾವಿದೆ ಎಂಬ ಹೆಸರು ಪಡೆದಿರುವ ಸ್ವರಿಕಾರನ್ನ 2019 ದೆಹಲಿ ಸಾಂಸ್ಕೃತಿಕ ಅಕಾಡೆಮಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಲ್ಲದೆ 2017 ಇಂಟರ್ನ್ಯಾಷನಲ್ ಆರ್ಡರ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಕೂಡ ಸ್ವರಿಕಾ ಪಡೆದುಕೊಂಡಿದ್ದಾರೆ. ಏನಾಯ್ತು ಸರ್? ಕಿಕ್ ಹೊಡೆದು ಹೊಡೆದು ಸುಸ್ತಾಗಿ ಹೋಗಿದೆ. ಸರಿಯಾಗಿ ಗಾಡಿ ಸ್ಟಾರ್ಟ್ ಆಗ್ತಾನೆ ಇಲ್ಲ, ಮೈಲೇಜ್ ಅಂತೂ ಇಲ್ವೇ ಇಲ್ಲ. ಹೀಗಾಗಿ ನಾನು ಗಾಡಿ ಬದಲಾಯಿಸ್ಬೇಕು ಅಂತ ಮಾಡಿದ್ದೀನಿ. 5 ನಿಮಿಷ ಇರಿ ಸರ್, ನಾನು ಗಾಡಿ ಚೆಕ್ ಮಾಡ್ತೀನಿ. ಪ್ರಶಾಂತ, ಆ ಸ್ಪೆಷಲ್ ಇಂಜಿನ್ ಆಯ್ಲ್ ತಗೊಂಡ್ ಬಾ. ಗಾಡಿ ಬದಲಾಯಿಸೋದು ಅವಶ್ಯಕತೆ ಏನಿಲ್ಲ ಸರ್, ಬರೀ ಇಂಜಿನ್ ಆಯಿಲ್ ಅಷ್ಟೇ ಬದಲಾಯಿಸಿದ್ದೀನಿ ಸರ್. ಇನ್ನು ಮುಂದೆ ಕ್ರಿಸ್ಟಲ್ ಪ್ರೀಮಿಯಂ ಆಯಿಲನ್ನೇ ಬಳಸಿ. ಸುದೀರ್ಘ ಬಾಳಿಕೆ ಮತ್ತು ಸುಗಮ ಪಯಣಕ್ಕಾಗಿ ಕ್ರಿಸ್ಟಲ್ ಪ್ರೀಮಿಯಂ ಇಂಜಿನ್ ಆಯಿಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.